ಬೆಂಗಳೂರು ಬೋಲ್ಸ್ ತಂಡ ಮತ್ತೆ ದಬಂಗ್ಲಿ ಕೆ ಸಿ ತಂಡ ಇಂದು ಎಲಿಮಿನೇಟರ್ ಒಂದು ಪಂದ್ಯವನ್ನು ಆಡ್ತಾ ಇದೆ ಆರಂಭದಲ್ಲೇ ನಮ್ಮ ವಿಕಾಸ್ ಕಂಡೋಲರವರು ಹೊಸ ದಾಖಲೆ ಅಥವಾ ಮತ್ತೆ ಸೂಪರ್ ರೈಡ್ ಕೂಡ ಮಾಡಿದ್ರು ಬೇಗನೆ ಅಲೌಟ್ ಮಾಡಿದ್ರು ಒಂದೇ ರೈಡ್ ನಲ್ಲಿ ಎಷ್ಟು ಪಾಯಿಂಟ್ ಅನ್ನ ತೆಗೆದುಕೊಂಡ್ ಬಂದ್ರು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ್ಬರೋಣ ಆರಂಭದಿಂದಲೂ ಯಾವ ರೀತಿ ಬೋಲ್ಸ್ ತಂಡ ಒಂದು ಲೀಡನ್ನ ತೆಗೆದುಕೊಂಡ್ರು ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣಂತೆ ಮೊದಲು ನವೀನ್ ಕುಮಾರ್ ಅವರ ನಮ್ಮ ಡಿಪೆಂಡರ್ ಅವರು ಟ್ಯಾಕಲ್ ಮಾಡಿ ಆಚೆ ಆಗ್ತಾರೆ ಅದಾದ ನಂತರ ನಮ್ಮ ವಿಕಾಸ್ ಕಂಡೋಲ ಮೂರು ರೈಡ್ ಮೂರು ಟಚ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಬರ್ತಾರೆ ಸೂಪರ್ ಡೂಪರ್ ರೈಡ್ ಮಾಡ್ತಾರೆ ನಂತರ ದಬಂಗಲಿ ತಂಡವನ್ನು ಅಲೌಟ್ ಕೂಡ ತೆಗೆದುಕೊಳ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ವಿಡಿಯೋ ಮಾಡುವ ಸಮಯದಲ್ಲಿ ದಬಂಗದಲ್ಲಿ ಎರಡು ಪಾಯಿಂಟ್ ಗಳಿಸಿಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹದಿಮೂರು ಪಾಯಿಂಟ್ ಅನ್ನ ಗಳಿಸಿಕೊಂಡಿದೆ ಅದರಲ್ಲಿ ಒಂಬತ್ತು ರೈಡ್ ಪಾಯಿಂಟ್ ಅನ್ನ ತೆಗೆದುಕೊಂಡ್ರೆ ಒಂದು ಸೂಪರ್ ರೈಡ್ ಮಾಡಿದ್ದಾರೆ ಎರಡು ಟ್ಯಾಕಲ್ ಮಾಡಿದ್ದಾರೆ ಮತ್ತೆ ಎರಡು ಅಲೌಟ್ ಪಾಯಿಂಟ್ ಕೂಡ ನಮ್ಮ ತಂಡಕ್ಕೆ ಸಿಕ್ಕಿದೆ ವಿಕಾಸ್ಕೊಂಡ ಪಂದ್ಯ ಆರಂಭ ಆದ ನಾಲ್ಕೈದು ನಿಮಿಷದಲ್ಲಿ ಆರು ಪಾಯಿಂಟ್ ಕಲಿ ಹಾಕಿದ್ದಾರೆ ಭರತ್ ಅವರು ಮೂರು ಪಾಯಿಂಟ್ ಕಲಿ ಹಾಕಿದ್ದಾರೆ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಅವರು ಒಂದು ಟ್ಯಾಕಲ್ ಮಾಡಿದ್ದಾರೆ ಸೌರಭ್ ನಂದಲ್ ಒಂದು ಟ್ಯಾಕಲ್ ಮಾಡಿದ್ದಾರೆ ಆದರೆ ಕೇವಲ ಪಂದ್ಯ ಪ್ರಾರಂಭವಾದ ಮೂರು ನಿಮಿಷ ಇಪ್ಪತ್ತು ಸೆಕೆಂಡಲ್ಲಿ ಬೆಂಗಳೂರು ಬೋಲ್ಸ್ ತಂಡ ದಬಂಗ್ಲಿ ತಂಡವನ್ನು ಅಲೋಟ್ ಮಾಡಿದೆ ಮುಂಚೆನೇ ಒಂದು ದಾಖಲೆ ಇತ್ತು ಈ ಸೀಸನ್ ಅಲ್ಲಿ ಅದೇನಂದ್ರೆ ನಾಲ್ಕು ನಿಮಿಷ ನಲವತ್ತು ಸೆಕೆಂಡಲ್ಲಿ ಅಲ್ಲಿ ಅಲೋಟ್ ಮಾಡಿದ್ರು ಬಟ್ ಇವಾಗ ಮೂರು ನಿಮಿಷಲಿ ಅಲೌಟ್ ಮಾಡಿದರೆ ವಿಕಾಸ್ ಕಂಡೋಲ್ಲ ಸೂಪರ್ ಡೂಪರ್ ರೈಡ್ ಮಾಡಿದ್ರು ಹೀಗಾಗಿನೇ ಮೂವ್ಮೆಂಟ್ ಬೆಂಗಳೂರು ಬೋಲ್ಸ್ ತಂಡದ ಕಡೆ ಹೆಚ್ಚಿನ ವಿಡಿಯೋ ಚಾನಲ್ಡಿ ಬೆಲೆ ಆನ್ ಮಾಡಿ ಥ್ಯಾಂಕ್ ಯು ಆಲ್